ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಹಿರಿಯರಿಗೆ ಅತ್ಯಂತ ಪ್ರೀತಿಯಿಂದ ನಮಸ್ಕಾರಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಾತಾ ಭಗಿನಿಯರಿಗೆ ಹಿರಿಯರಿಗೆ ಮತ್ತು ನನ್ನೆಲ್ಲ ನೆಚ್ಚಿನ ಯುವ ಬ್ರಿಗೇಡ್ನ ಸಹೋದರರಿಗೆ ಅತ್ಯಂತ ಪ್ರೀತಿಯಿಂದ ನಮಸ್ಕಾರಗಳನ್ನು ಅರ್ಪಿಸ್ತಾ ಇವತ್ತಿನ ದಿಗ್ವಿಜಯ ದಿವಸ್ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲಿಕ್ಕೆ ಬಹಳ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. 2 ವರ್ಷದ ಹಿಂದೆ ಇವತ್ತಿನೇ ದಿನವೇ ಸೆಪ್ಟೆಂಬರ್ 11 ನಾವೆಲ್ಲ ಆರ್ ವಿ ಟೀಚರ್ಸ್ ಕಾಲೇಜಿನಲ್ಲಿ ಸೇರಿಕೊಂಡಿದ್ವಿ. ಅವತ್ತು ಸೇರಿಕೊಂಡಿದ್ದಂಥ ಬಹಳಷ್ಟು ಜನ ಅವತ್ತಿನ ಕಾರ್ಯಕ್ರಮವನ್ನು ನೋಡಿ ಅದರಿಂದ ಸ್ಫೂರ್ತಿ ತಗೊಂಡು ಯುವ ಬ್ರಿಗೇಡ್ನಲ್ಲಿ ಸೋದರ ನಿವೇದ ಪ್ರತಿಷ್ಠಾನದಲ್ಲಿ ಕೆಲಸ ಮಾಡಿ ಇವತ್ತಿಗೂ ಉಳಿದುಕೊಂಡಿರುವಂಥ ಬಹಳಷ್ಟು ಜನ ಕಾರ್ಯಕರ್ತರು, ಇನ್ನು ಮುಂದೆಯೂ ತುಂಬ ದಿನಗಳ ಕಾಲ, ತುಂಬ ವರ್ಷಗಳ ಕಾಲ ನಾವು ರಾಷ್ಟ್ರ ಸೇವೆ ಮಾಡ್ತೀವಿ ಅಂತ ಅವತ್ತು ಸಂಕಲ್ಪ ಮಾಡಿ ಉಳ್ಕೊಂಡಿರುವಂಥ ಬಹಳಷ್ಟು ಜನ ಕಾರ್ಯಕರ್ತರು ಇವತ್ತು ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇರೋದು ಬಹಳ ಆನಂದದಾಯಕ ಸಂಗತಿ. ಬಹುಶಃ ಯುವ ಬ್ರಿಗೇಡ್ನ ಕಾರ್ಯಕ್ರಮದ ಯಶಸ್ಸು ಯಾವುದು ಅಂತ ನಾವು ಪರಿಗಣಿಸ್ತೀವಿ ಅಂದರೆ ಅವತ್ತು ಕಾರ್ಯಕ್ರಮ ಸೇರಿದಂಥ ಜನಸಂಖ್ಯೆಯಿಂದಲ್ಲ, ಅಥವಾ ಕಾರ್ಯಕ್ರಮ ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿ, ಟಿ ವಿನಲ್ಲಿ ಎಷ್ಟು ಪ್ರಚಾರ ಪಡ್ಕೊಳ್ತು ಅನ್ನೋದರಿಂದ ಅಲ್ಲ, ಬದಲಾಗಿ ಫೇಸ್ಬುಕ್ನಲ್ಲಿ ಎಷ್ಟೆಲ್ಲ ಲೈಕ್ಸ್ ಆಯಿತು, ಶೇರ್ಸ್ ಆಯಿತು ಅನ್ನೋ ಕಾರಣದಿಂದಲ್ಲ, ಬದಲಾಗಿ ನಾವು ಒಂದು ಕಾರ್ಯಕ್ರಮದ ಯಶಸ್ಸನ್ನು ಯಾವ ಮಾನದಂಡದಿಂದ ಅಳತೆ ಮಾಡ್ತೀವಿ ಅಂದರೆ ಒಂದು ಕಾರ್ಯಕ್ರಮದ ನಂತರ ಎಷ್ಟು ಜನ ಯುವಕರು ಯುವತಿಯರು ಈ ರಾಷ್ಟ್ರವನ್ನು ಕಟ್ಟೋದಕ್ಕೆ, ಈ ರಾಷ್ಟ್ರದ ಕೆಲಸಕ್ಕಾಗಿ ತಮ್ಮ ಜೀವನದ ಒಂದಷ್ಟು ಸಮಯವನ್ನು ಮೀಸಲಿಡ್ತಾರೆ ಅನ್ನೋದರ ಆಧಾರದ ಮೇಲೆ. ಬಹುಶಃ ಇವತ್ತಿನ ದಿನ 2 ವರ್ಷಗಳ ಹಿಂದೆ ನಾವು ಮಾಡಿದಂತಹ ದಿಗ್ವಿಜಯ ದಿವಸ್ನ ಫಲಿತಾಂಶವನ್ನು ಕಾಣ್ತಿದ್ದೀವಿ ಅನ್ನೋದು ನನಗೆ ಅತ್ಯಂತ ಆನಂದದಾಯಕ ಸಂಗತಿ. ಆವತ್ತಿನ ದಿನ ವಿಶೇಷವಾದಂಥ ಅತಿಥಿ ನಮ್ಮ ಕಣ್ಣೆದುರುಗಡೆ ಇದ್ದರು. ಅರುಣಿಮಾ ಸಿನ್ಹಾ ಅನ್ನುವಂಥ ಒಬ್ಬ ಶ್ರೇಷ್ಠ ಸಾಧಕಿಯನ್ನು ಅವರ ಊರಿನಿಂದ ಇಲ್ಲಿವರೆಗೂ ಕರೆಸಿ ಈ ರಾಜ್ಯದ ಯುವಕರಿಗೆ ಪರಿಚಯ ಮಾಡಿಸುವಂಥ ಕೆಲಸ ಆಗಿತ್ತು. ಅರುಣಿಮಾ ಸಿನ್ಹಾ ವ್ಯಕ್ತಿತ್ವವನ್ನು ನಾನು ವಿವರಿಸೋದೇ ಬೇಕಾಗಿಲ್ಲ. ಕಾಲು ಯಾವುದೋ ಒಂದು ರೈಲು ಅಪಘಾತದಲ್ಲಿ ದರೋಡೆಕೋರರಿಂದ ಹಲ್ಲೆಗೊಳಗಾಗಿ ತನ್ನ ಎರಡೂ ಕಾಲುಗಳನ್ನು ಕಳೆದುಕೊಂಡ್ರು. ಅಂತಹ ಸ್ಥಿತಿಯಲ್ಲೂ ಎವರೆಸ್ಟ್ ಏರಿದಂಥ ಮೊಟ್ಟ ಮೊದಲ ಹೆಣ್ಣುಮಗಳು, ಭಾರತೀಯ ಹೆಣ್ಣುಮಗಳು ಅನ್ನೋ ಸಾಧನೆಯನ್ನು ಆಕೆ ಮಾಡಿದ್ರು. ಆವತ್ತಿನ ದಿನ ಆಕೆ ಭಾಷಣ ಮಾಡಬೇಕಾದ್ರೆ ಎಷ್ಟು ಸಲ ಅಲ್ಲಿದ್ದಂಥ ಪ್ರೇಕ್ಷಕರು ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು, ಎಷ್ಟು ಸಲ ಅಲ್ಲಿ ಕೂತಿದ್ದಂಥ ಜನರ ಕಣ್ಣಾಲಿಗಳಲ್ಲಿ ನೀರು ತುಂಬಿ ಬಂದೋ ಅದನ್ನು ನೋಡಿದವರೇ ಅನುಭವಿಸ್ಬೇಕಿತ್ತು. ಅಂಥ ಅದ್ಭುತವಾದ ವಾತಾವರಣ ಆವತ್ತಿತ್ತು. ದಿಗ್ವಿಜಯ ದಿವಸ ಮಾಡಲಿಕ್ಕೆ ಮೂಲ ಕಾರಣ ಏನು ಅಂತ ಕೇಳಿದ್ರೆ ಒಂದು ವಾಕ್ಯದಲ್ಲಿ ನಾವು ಹೇಳಬಹುದಾದರೆ ಈ ರಾಜ್ಯದ ಯುವಕ ಯುವತಿಯರಿಗೆ ತಮ್ಮ ಆದರ್ಶ, ತಮ್ಮ ರೋಲ್ ಮಾಡೆಲ್ ಯಾರು ಅನ್ನೋದನ್ನು ತೋರಿಸ್ಕೊಡೋದಷ್ಟೇ. ಅದಕ್ಕೆ ಈ ದಿವಸವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದು ಅಂತ ಹೇಳಿದ್ರೆ ಸೆಪ್ಟೆಂಬರ್ 11 ಇತಿಹಾಸದಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥ ದಿನ. ಆವತ್ತಿನ ದಿನ ಏನೂ ಇಲ್ಲದ, ಅಂದರೆ ಆರ್ಥಿಕ ದೃಷ್ಟಿಯಿಂದ, ಪ್ರಾಪಂಚಿಕ ದೃಷ್ಟಿಯಿಂದ ತಮ್ಮ ಕೈಯಲ್ಲಿ ಏನೂ ಹೊತ್ತುಕೊಂಡು ಹೋಗದ ಸ್ವಾಮಿ ವಿವೇಕಾನಂದರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ, ತಮ್ಮ ರಾಷ್ಟ್ರಪ್ರೇಮದಿಂದ ಅಮೆರಿಕದ ಶಿಕಾಗೋ ನಗರದಲ್ಲಿ ನಿಂತು ಭಾರತದ ಬಗ್ಗೆ ಪಾಶ್ಚಿಮಾತ್ಯರಲ್ಲಿದ್ದಂಥ ಎಲ್ಲ ಪೂರ್ವಗ್ರಹ ಪೀಡಿತ ಕಲ್ಪನೆಗಳನ್ನು ತೊಡೆದುಹಾಕಿ ಭಾರತ ವಿಶ್ವಶ್ರೇಷ್ಠ ರಾಷ್ಟ್ರ, ಜಗಜ್ಜನನಿ ಅನ್ನೋದನ್ನು ಸಾಧಿಸಿ ತೋರಿಸಿದಂಥ ದಿನ. ಆ ಕಾರಣಕ್ಕೋಸ್ಕರವೇ ಈ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತಾಗಿತ್ತು. ದಿಗ್ವಿಜಯ ದಿವಸ್ ಅಂತ ಈ ದಿವಸಕ್ಕೆ ಹೆಸರು ಕೊಡಲಾಯಿತು. ಬಹುಶಃ ಯುವ ಬ್ರಿಗೇಡ್ ಯಾವುದೇ ಹೆಸರನ್ನು ಕಾಯಿನ್ ಮಾಡಬೇಕಾದ್ರೆ, ಒಂದು ಹೆಸರನ್ನು ಸೂಚಿಸಬೇಕಾದ್ರೆ ಬಹಳಷ್ಟು ಯೋಚನೆ ಮಾಡಿ, ಬಹಳಷ್ಟು ಚಿಂತನೆ ಮಾಡಿ ಸೂಚಿಸುತ್ತೆ. ಕಾಕತಾಳೀಯವೋ ಅಥವಾ ಭಗವಂತನ ಆಶೀರ್ವಾದವೋ ಗೊತ್ತಿಲ್ಲ, ಯಾವ ಹೆಸರನ್ನು ಯುವ ಬ್ರಿಗೇಡ್ ಸೂಚಿಸಿರುತ್ತೋ ಸಮಾಜ ಅದನ್ನು ಫಾಲೋ ಮಾಡುತ್ತೆ, ಅದನ್ನು ಎಲ್ಲ ಕಡೆ ಪ್ರಚಾರಗೊಳಿಸುತ್ತೆ, ಅದರಿಂದ ಸಮಾಜಕ್ಕೆ ಏನು ಬೇಕೋ ಆ ಉಪಯೋಗವೂ ಕೂಡ ದೊರೆಯುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ನಾನು ಕೊಡಬೇಕು ಅಂತ ಹೇಳಿದ್ರೆ 2 ವರ್ಷದ ಹಿಂದೆ ಆರಂಭವಾದಂಥ ಈ ದಿಗ್ವಿಜಯ ದಿವಸ ಅನ್ನುವಂಥ ಹೆಸರು ಇವತ್ತಿನ ದಿನ ಟ್ವಿಟ್ಟರ್ನಲ್ಲಿ, ಬೆಳಗ್ಗೆ ಬಹಳಷ್ಟು ಜನ ಟ್ವಿಟ್ಟರಲ್ಲಿ ಯೂಸ್ ಮಾಡ್ತೀರಾ, ಬೆಳಗ್ಗೆ ಉಪಯೋಗಿಸಿದ್ರೆ ನಮ್ಗೆ ಗೊತ್ತಿರುತ್ತೆ, ನ್ಯಾಷನಲ್ ಲೆವೆಲಲ್ಲಿ ಟಾಪ್ ಟ್ರೆಂಡಿಗೆ ಟ್ವಿಟ್ಟರ್ ಟ್ರೆಂಡಲ್ಲಿ ದಿಗ್ವಿಜಯ ದಿವಸ ಅಂತ ಹೋಗಿತ್ತು. ಬಹಳಷ್ಟು ಜನ ತಲೆ ಕೆಡಿಸ್ಕೊಂಡ್ರು, ಏನಿದು ಹೊಸ ಪದ ದಿಗ್ವಿಜಯ ದಿವಸ್ ಅಂತ. ನಾವು ಅಂಥವ್ರಿಗೆಲ್ಲರಿಗೂ ಕೊಡುವಂಥ ಉತ್ತರ ಒಂದೇ, ನೀವು ವ್ಯಾಲೆಂಟೈನ್ಸ್ ಡೇಯನ್ನು ಜಗತ್ತಿಗೆ ಪ್ರಚುರ ಪಡಿಸ್ತೀರಾ, ಇಡೀ ದೇಶದಲ್ಲಿ ಓಡಾಡಿಸ್ತೀರಾ ಆ ಹೆಸರನ್ನು, ಫ್ರೆಂಡ್ಶಿಪ್ ಡೇಯನ್ನು ಇಡೀ ಊರಿನಲ್ಲೆಲ್ಲ ಓಡಾಡಿಸ್ತೀರಾ, ಇನ್ನೊಂದಷ್ಟು ಮಗದೊಂದಷ್ಟು ಕೆಟ್ಟ ಕೆಟ್ಟ ವಿಚಾರಗಳಿರುವಂಥ ಹೆಸರುಗಳನ್ನು ನೀವು ರಾಜ್ಯದಾದ್ಯಂತ ಓಡಾಡಿಸ್ಬೋದಾದರೆ ಸ್ವಾಮಿ ವಿವೇಕಾನಂದರು ದಿಗ್ವಿಜಯ ಸಾಧಿಸಿದಂಥ ಈ ದಿವಸವನ್ನು ದಿಗ್ವಿಜಯ ದಿವಸ್ ಅಂತ ನಾವು ಯಾಕೆ ಟ್ರೆಂಡ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ ಸಜ್ಜನ ಶಕ್ತಿಯ ಪ್ರದರ್ಶನ ಇವತ್ತಾಯಿತು. ಬಹುಶಃ ಇವತ್ತಿನ ದಿನ ಅತ್ಯಂತ ಶ್ರೇಷ್ಠ ದಿನ, ನಾವೆಲ್ಲ ಅಂಥದೇ ಒಂದು ಕಾರ್ಯಕ್ರಮಕ್ಕೆ ಇವತ್ತಿಲ್ಲಿ ಸೇರಿಕೊಂಡಿದ್ದೀವಿ ಅನ್ನೋದು ನಮಗೆಲ್ರಿಗೂ ಹೆಮ್ಮೆಯ ವಿಚಾರ. ಅವತ್ತು ಸ್ವಾಮಿ ವಿವೇಕಾನಂದರಿಂದ ಯಾರ್ಯಾರು ಸ್ಫೂರ್ತಿ ಪಡ್ಕೊಂಡಿದ್ರೋ ಅಂಥ
ಬಹುತೇಕ ಮಹಾನ್ ಸಾಧಕರನ್ನ ನಾವತ್ತು ಸ್ಟೇಜ್ ಮೇಲೆ ಕರೆಸಿದ್ವಿ. ಅರುಣಿಮಾ ಸಿನ್ಹಾ ಅವ್ರ ಜೊತೆ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅವರು ಇದ್ರು, ಮತ್ತೆ ವಾಸನ್ ಐಕೇರ್ನ ಡಾಕ್ಟರ್ ಇದ್ರು. ಅವರೆಲ್ಲರೂ ವಿವೇಕಾನಂದರಿಂದ ಸ್ಫೂರ್ತಿ ಪಡ್ಕೊಂಡಂಥವ್ರು. ಚಕ್ರವರ್ತಿ ಅಣ್ಣ ಕೊನೆಯಲ್ಲಿ ಭಾಷಣವನ್ನು ಮಾಡಿದ್ರು. ಚಕ್ರವರ್ತಿ ಅಣ್ಣನವರು ಕೂಡ ವಿವೇಕಾನಂದರಿಂದ ಸ್ಫೂರ್ತಿ ತಗೊಂಡೇ ಈ ಕೆಲಸ ಮಾಡ್ತಿರೋದು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಸ್ವಾಮಿ ವಿವೇಕಾನಂದರಿಂದ ಯಾರ್ಯಾರು ಸ್ಫೂರ್ತಿ ತಗೊಂಡ್ರೋ ಅಂಥ ಸಾಧಕರನ್ನ ಯುವ ಜನರಿಗೆ ಪರಿಚಯ ಮಾಡಿಸಿ ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆ ಪಡ್ಕೊಂಡವರೇ ಇಷ್ಟು ಸಾಧನೆ ಮಾಡಬಹುದಾದರೆ ಇನ್ನು ಸ್ವಾಮಿ ವಿವೇಕಾನಂದರು ಎಂಥ ಸಾಧನೆ ಮಾಡಿದ್ರು ಮತ್ತು ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆ ಪಡ್ಕೊಂಡು ನೀವೆಂಥ ಸಾಧನೆಗಳನ್ನು ಮಾಡ್ಬೋದು ಅನ್ನೋದನ್ನು ಸಮಾಜಕ್ಕೆ ತೋರಿಸ್ಕೊಡೋ ನಿಟ್ಟಿನಲ್ಲಿ ಇದೊಂದು ಹೆಜ್ಜೆ ದಿಗ್ವಿಜಯ ದಿವಸ್. ಅಂಥ ಒಂದು ವಿಶೇಷ ದಿನದಿಂದ ನಾವೆಲ್ಲ ಸೇರ್ಕೊಂಡಿದ್ದೀವಿ ಅನ್ನೋದು ನಮ್ಮೆಲ್ಲರಿಗೂ ಒಂದು ಅದೃಷ್ಟ ಅಂತ ಭಾವಿಸುವಂಥ ದಿನ, ಪುಣ್ಯ ಅಂತ ಭಾವಿಸುವಂಥ ದಿನ. ಈ ದಿಗ್ವಿಜಯ ದಿವಸ್ ಆರಂಭ ಆಗಿದ್ದು 2 ವರ್ಷಗಳ ಹಿಂದೆ. ಅದಾದ ನಂತರ 2ನೇ ವರ್ಷದ ದಿಗ್ವಿಜಯ ದಿವಸ್ ಆಚರಣೆ ಮಾಡಬೇಕಾಯಿತು. ಚಕ್ರವರ್ತಿ ಅಣ್ಣ ಯಾವಾಗಲೂ ನಮ್ಗೆ ಹೊಸ ಹೊಸ ಚಾಲೆಂಜನ್ನು ಎದುರಿಸೋದಕ್ಕೆ ಹೇಳ್ಕೊಡ್ತಾರೆ. ನಮ್ಮಲ್ಲಿರುವಂಥ ಎಲ್ಲ ಯುವಕರಿಗೂ ಹಳೆ ಕೆಲಸಗಳನ್ನು ಮತ್ತೆ ಮುಂದುವರಿಸೋದು ಬೇಡ ಅಂತ. ನಾವು ಹಳೆ ಕೆಲಸ ಸರಿಯಾಗಿ ಮಾಡಿತ್ತು ಅಂತಾದರೆ ಮುಂದಿನ ಜನಾಂಗ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. ನಮ್ಮ ನೆಕ್ಸ್ಟ್ ಜನರೇಷನ್ ಯಾರು ಹೊಸದಾಗಿ ಸೇರ್ಕೊಳ್ತಾರೋ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ. ನಾವು ಇನ್ನೊಂದು ಯಾವುದೋ ಹೊಸ ಕೆಲಸ ಹುಡುಕಬೇಕು. ಸೊ ಕಳೆದ ವರ್ಷ ನಾವು ಮಣ್ಣಿನ ಗಣಪ ಆಚರಣೆ ಮಾಡಲಿಕ್ಕೆ ಬಹಳಷ್ಟು ದೊಡ್ಡ ಪ್ರಚಾರ ಮಾಡಿದ್ವಿ. ಎಲ್ಲ ಕಡೆ ಪ್ರಚಾರ ಮಾಡಿ ಅದನ್ನು ವ್ಯಾಪಕಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನಮ್ಮ ಮನೆಗಳಲ್ಲಿ ಮಣ್ಣಿನ ಗಣಪ ಇಡಿಸಿದ್ವಿ. ಈ ಸಲ ಸರ್ಕಾರವೇ ಅನೌನ್ಸ್ ಮಾಡ್ತು, ಸರ್ಕಾರವೇ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಡ್ತು, POP ಗಣೇಶ ಬ್ಯಾನ್ ಅಂತೇಳಿ. ಇದು ನಾವೊಬ್ಬರೇ ಮಾಡಿದಂಥ ಸಾಧನೆ ಅಂತ ನಾನು ಹೇಳಲ್ಲ, ಬಹಳಷ್ಟು ಜನ ಪರಿಸರವಾದಿ ಸಂಘಟನೆಗಳು ಮಾಡಿದ್ದಾವೆ. ಆದರೆ ನಾವು ಮಾಡಿರೋ ಕೆಲಸವೂ ಕೂಡ ಇಲ್ಲಿ ದೊಡ್ಡ ಪ್ರಮಾಣದ ಪಾತ್ರವನ್ನು ವಹಿಸಿದೆ ಅನ್ನೋದು ಹೆಮ್ಮೆಯ ವಿಚಾರ ಯುವ ಬ್ರಿಗೇಡ್ನ ಎಲ್ಲ ಮಿತ್ರರಿಗೆ. ಹೀಗಾಗಿ ಈ ವರ್ಷ ಮಣ್ಣಿನ ಗಣಪತಿಯನ್ನು ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಲಿಲ್ಲ. ಹಾಗೆ ದಿಗ್ವಿಜಯ ದಿವಸನೂ ಕೂಡ ಎರಡನೇ ವರ್ಷ ನಾವೇ ಆಚರಣೆ ಮಾಡೋದು ಬೇಡ ಅಂತಾಯಿತು. ಈ ಸಲ ಈ ಸವಾಲನ್ನು ಸೋದರ ನಿವೇದ ಪ್ರತಿಷ್ಠಾನದ ಸಹೋದರರು ತಗೊಂಡ್ರು. ಅವರು ಬೆಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಎಂಥ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳಿದ್ರೆ ಯುವ ಬ್ರಿಗೇಡ್ ಕಳೆದ ವರ್ಷ ಮಾಡಿದ್ದಕ್ಕಿಂತಲೂ ಅದ್ಭುತವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಸಹೋದರಿ ಕುಮಾರಿ ಅಶ್ವಿನಿ ಅಂಗಡಿಯವ್ರನ್ನ ಕರೆಸಿದ್ರು. ಅಶ್ವಿನಿ ಅಂಗಡಿ ತಾನು ಅಂಧೇ ಆಗಿದ್ರು ಕೂಡ, ಕಣ್ಣಿಲ್ದಿದ್ರು ಕೂಡ, ಹೊರನೋಟಕ್ಕೆ ಕಣ್ಗಳು ಇಲ್ಲದೇ ಇದ್ರು ಕೂಡ ವಿಶ್ವಸಂಸ್ಥೆಯವರೆಗೂ ಆಕೆ ಯಾತ್ರೆ ಮಾಡಿದಂಥ ಆ ರೋಚಕ ಗಾಥೆಯನ್ನು ನೆರೆದಿದ್ದವರು ಎದುರುಗಡೆ ಹೇಳಿಸಿ ಅಶ್ವಿನಿ ಅಂಗಡಿ ಒಬ್ಬಳು ರೋಲ್ ಮಾಡೆಲ್ ಅನ್ನೋದನ್ನು ಇಡೀ ರಾಜ್ಯದ ಯುವಕರಿಗೆ ತೋರಿಸ್ಕೊಟ್ಟಂಥ ಕೆಲಸವನ್ನು ಸೋದರ ನಿವೇದ ಪ್ರತಿಷ್ಠಾನ ಸಹೋದರರು ಕೂಡ ಮಾಡಿದ್ರು. ಈ 3ನೇ ವರ್ಷ ಮತ್ತೆ ಯುವ ಬ್ರಿಗೇಡ್ ಇದನ್ನು ತಗೊಂಡಿದೆ. ಯುವ ಬ್ರಿಗೇಡ್ ಮತ್ತು ಸೋದರ ನಿವೇದ ಪ್ರತಿಷ್ಠಾನ ಸಹೋದರಿ ಎಲ್ಲರೂ ಸೇರಿ ಈ 3ನೇ ವರ್ಷದ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆರಂಭ ಮಾಡ್ತಾ ಇದ್ದೀವಿ. ರಾಜ್ಯದಾದ್ಯಂತ ಈಗಾಗಲೇ 2-3 ಕಡೆಗಳಲ್ಲಿ ನಿನ್ನೆ ಮೊನ್ನೆ ಆಚರಣೆ ಮಾಡಿದ್ದಾರೆ. ನಾಳೆ ನಾಡಿದ್ದು ಕೂಡ ಬಹಳಷ್ಟು ಕಡೆ ಆಗಲಿಕ್ಕಿದೆ. ಆದರೆ ಇವತ್ತು ನಮ್ಮ ಕಣ್ಣೆದುರುಗಡೆ ಆಗ್ತಿರುವಂಥ ಕಾರ್ಯಕ್ರಮ ಮತ್ತೊಂದು ವಿಶಿಷ್ಟ ಅನುಭವಕ್ಕೆ ಸಾಕ್ಷಿಯಾಗ್ತೀವಿ ನಾವೆಲ್ಲ. ಅದ್ಭುತವಾದ ಕಾರ್ಯಕ್ರಮ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ವೇದಿಕೆ ಮೇಲೆ ಕೂತಿರುವಂಥ ಅತಿಥಿಗಳು ಯಾರೂ ಸಾಮಾನ್ಯದವರಲ್ಲ. ಇವತ್ತು ವೇದಿಕೆ ಮೇಲೆ ಕೂತಿರುವಂಥ ಒಬ್ಬೊಬ್ಬ ಅತಿಥಿಯ ಜೀವನ, ಒಬ್ಬೊಬ್ಬ ಅತಿಥಿಯ ಹಿನ್ನೆಲೆ, ಅವರ ಇತಿಹಾಸವನ್ನು ಕೇಳ್ತಾ ಹೋದರೆ ಬಹುಶಃ ನಾವೊಂದು ಸಾಧನೆ ಮಾಡದೆ ಇಲ್ಲಿಂದ ಹೊರಟ್ರೆ, ಇಲ್ಲಿಂದ ಹೋಗಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಕಳ್ಕೊಂಡ್ವಿ ಅಂತ ನಮಗನ್ಸೋಂತೂ ನಿಶ್ಚಿತ. ಇವತ್ತು ನಮ್ಮ ಜೊತೆ ಇರುವಂಥ ಅತಿಥಿಗಳು ಒಬ್ಬೊಬ್ಬರ ಪರಿಚಯವನ್ನು ನಾನು ಚುಟುಕಾಗಿ ಮಾಡಿಕೊಡ್ತೀನಿ. ಸಾತ್ಯಕಿ ಸಾವರ್ಕರ್ ಅವರು, ಇವರು ವಿನಾಯಕ ದಾಮೋದರ ಸಾವರ್ಕರ್ ಅವರು ಮೊಮ್ಮಗ. ವಿನಾಯಕ ದಾಮೋದರ ಸಾವರ್ಕರ್ ಅವರು ಯಾರು ಅಂತ ನಿಮಗೆ ಹೇಳೋದು ಬೇಕಿಲ್ಲ. ಯುವ ಬ್ರಿಗೇಡ್ನ ಕಾರ್ಯಕರ್ತರಿಗಂತೂ SNPಯ ಸಹೋದರರಿಗಂತೂ ಹೇಳೋದು ಬೇಕಿಲ್ಲ. ಅಂಥ ಅದ್ಭುತವಾದ ಸಾಧನೆಯನ್ನು ಅವರು ಮಾಡಿದ್ದಾರೆ. ಅವರ ಅಣ್ಣನಾದ ವಿನಾಯಕ ನಾರಾಯಣ ದಾಮೋದರ ಸಾವರ್ಕರ್ ಅವರ ಮಗ ಸಾತ್ಯಕಿ ಸಾವರ್ಕರ್ ಅವರು. ಇವತ್ತು ಇವರನ್ನು ಕರೆಸಬೇಕಾದಂಥ ಪ್ರಸ್ತುತತೆ ಏನಿತ್ತು ಅಂತ ಅದ್ರ ಕುರಿತಂತೆ ನಾನು ಹೇಳಬೇಕು. ನಾವೆಲ್ಲ ಸಾವರ್ಕರ್ ಕುರಿತಂತೆ ರಾಜ್ಯದಾದ್ಯಂತ ಜಾಗೃತಿ ಮೂಡಿಸಬೇಕು ಅಂತ ಒಂದು ವಿಡಿಯೋ ಮಾಡಿದ್ವಿ. ಚಕ್ರವರ್ತಿ ಅಣ್ಣನ ಹಿನ್ನೆಲೆ ಧ್ವನಿ ಇರುವಂಥ ಆ ವಿಡಿಯೋವನ್ನು ಸುಮಾರು 1,000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ನಮ್ಮ ಕಾರ್ಯಕರ್ತರು ಪ್ರೊಜೆಕ್ಟರ್ ಸಮೇತ ಹೋಗಿ 100,000 ಜನ ಮಕ್ಕಳಿಗೆ ಅವ್ರ ಇತಿಹಾಸವನ್ನು ತಲುಪಿಸಿದರು. ಕಾರ್ಯಕ್ರಮ ಆರಂಭ ಮಾಡಬೇಕಾದ್ರೆ ಅಪಸ್ವರಗಳೆದ್ದವು. ಸಾವರ್ಕರ್ ಒಬ್ಬ ಹೇಳಿ ಸಾವರ್ಕರ್ ಅವ್ರ ಜೀವನವನ್ನು ತಗೊಂಡೋಗಿ ಕೋಮುವಾದಿ ಕೇಸರೀಕರಣ ಮಾಡ್ತಿದ್ದಾರೆ, ಕೋಮುವಾದವನ್ನು ಏರ್ಪಡಿಸ್ತಾ ಇದ್ದಾರೆ ಅಂತ. ಆದರೆ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳೋದಿಷ್ಟೇ, ನಮ್ಗೆ ಯಾವ ಕೋಮು ಬೇಕಾಗಿಲ್ಲ. ನಾನು ಹಿಂದೂ ಅಂತ ಹೆಮ್ಮೆ ಪಡ್ತೀನಿ, ನಾನೊಬ್ಬ ಮುಸ್ಲಿಂ ಅಂತ ಹೆಮ್ಮೆ ಪಡ್ಬೋದು, ನಾನೊಬ್ಬ ಕ್ರಿಶ್ಚಿಯನ್ ಅಂತ ಹೆಮ್ಮೆ ಪಡ್ಬೋದು ಯುವ ಬ್ರಿಗೇಡ್ನಲ್ಲಿ ಇರೋರು. ಆದರೆ ನಾನು ಕ್ರಿಶ್ಚಿಯನ್ ಆಗಿರೋದೇ, ನಾನು ಹಿಂದೂ ಆಗಿರೋದೇ ದೊಡ್ಡ ವಿಚಾರ ಅಂತ ನಾವು ಭಾವಿಸಲ್ಲ. ನಾವು ಮೊದಲು ಭಾವಿಸೋದು ನಾವು ಭಾರತೀಯನಾಗೋದಕ್ಕೆ ಹೆಮ್ಮೆ ಪಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ನಾವು ಸಾವರ್ಕರ್ ಅವ್ರನ್ನ ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ. ಅದೇ ಸಮಯದಲ್ಲಿ ಗಾಂಧೀಜಿಯವ್ರನ್ನಾಗಲಿ ನೆಹರೂ ಅವರನ್ನಾಗಲಿ ಆ ಥರ ದೃಷ್ಟಿಯಲ್ಲಿ ನಾವು ನೋಡಲ್ಲ. ಸಾವರ್ಕರ್ ಅವ್ರಿಗೆ ಏನು ಗೌರವ ಕೊಡ್ತೀವೋ ಅದೇ ಗೌರವವನ್ನು ನಾವು ಸ್ವತಂತ್ರ ಹೋರಾಟಗಾರರು ಎಲ್ಲರಿಗೂ ಕೊಡ್ತೀವಿ. ಆದರೆ ಕೆಲವು ಕೀಳು ಮನಸ್ಸಿನ ಜನ ಸಾವರ್ಕರ್ ಅವ್ರ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡಬೇಕಾದ್ರೆ ಬಹಳ ಹಿಂಸೆ ಅನಿಸುತ್ತೆ. 12 ವರ್ಷಗಳ ಕಾಲ ಈ ದೇಶಕ್ಕೋಸ್ಕರ ಕರಿನೀರಿನ ಶಿಕ್ಷೆಯನ್ನು, ಆ ಕರಿನೀರಿನ ಶಿಕ್ಷೆಯ ಆ ರೌರವ ನರ್ಕವನ್ನು ಅನುಭವಿಸಿದಂಥ ಸಾವರ್ಕರಂಥ ಮಹಾನ್ ತ್ಯಾಗಿಗೆ ಈ ಸ್ವತಂತ್ರ ನಂತರ ನಮ್ಮ ಕಣ್ಣೆದುರುಗಡೆ ಬಯೋದನ್ನು ನೋಡ್ಕೊಂಡು ನಮ್ಮ ಕೈಯಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಹೀಗಾಗಿ 100-150 ಕಾರ್ಯಕ್ರಮಗಳಾಗಿತ್ತಷ್ಟೇ, ಬಳ್ಳಾರಿಯಲ್ಲಿ ಆಗಷ್ಟೇ ಶುರುವಾಗಿತ್ತು. ನಾವೆಲ್ಲ ಚಾಲೆಂಜ್ ತಗೊಂಡ್ವಿ, ಸಾವರ್ಕರ್ ಬಗ್ಗೆ
ಇವರೆಷ್ಟು ಬೈತಾರೋ, ಪ್ರಧಾನಿಗಳನ್ನ ಮಾತು ಹೇಳ್ತಾರೆ, ಅವರೆಷ್ಟು ಕತ್ತಲೆ ಅಂತ ತರ್ತಾರೋ ನಾನು ಅಷ್ಟು ಬೆಳಕನ್ನು ತರ್ತೀನಿ ಅಂತ. ಯುವಾ ಬ್ರಿಗೇಡ್ ಹಾಗೆ ಮಾಡ್ತು. ಸಾವರ್ಕರನ್ನ ನೀವೆಷ್ಟು ಬೈತಿರೋ ಅದಕ್ಕಿಂತ ಹೆಚ್ಚಾಗಿ ಅವರ ಕುರಿತಂತೆ ಸತ್ಯವನ್ನು ನಾವು ಸಮಾಜದ ಮುಂದೆ ಇಡ್ತೀವಿ ಅಂತ 1,000 ಶಾಲಾ ಕಾಲೇಜುಗಳನ್ನು ನಾವು ಚಿತ್ರ ಪ್ರದರ್ಶನ ಮಾಡಿದ್ದೀವಿ. ಈ ವರ್ಷ ಪೂರ್ತಿ ನಡೆಯುತ್ತೆ. ಬಹುಶಃ ಸಾವರ್ಕರರ ಜೀವನ ಕಟ್ಟಕಡೆಯ ವ್ಯಕ್ತಿವರೆಗೂ ಎಲ್ಲಿವರೆಗೂ ತಲುಪೋದಿಲ್ವೋ ಅಲ್ಲಿವರೆಗೂ ನಾವು ಕೆಲಸ ಮುಂದುವರಿಸ್ತೀವಿ. ಸಾವರ್ಕರವರ ವಂಶದ ಕುಡಿ, ಬಹುಶಃ ಸಾವರ್ಕರನ್ನು ನಾವು ಇವತ್ತು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ, ಆದರೆ ಸಾವರ್ಕರರ ವಂಶದ ಕುಡಿಯನ್ನು ನೋಡಿ ಸಾವರ್ಕರರ ತ್ಯಾಗವನ್ನು ಅವರ ಜೀವನವನ್ನು ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳೋ ಸಲುವಾಗಿ ಇವತ್ತು ನಾವು ಸತ್ಯಕ್ಕೆ ಸಾವರ್ಕರನ್ನು ಕರೆಸಿದ್ದೀವಿ. ಅವರಿಗೆ ಅತ್ಯಂತ ಪ್ರೀತಿಯಿಂದ ನಾನು ಯುವ ಬ್ರಿಗೇಡ್ನ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಇವರು ಬಿಕಾಂ ಪದವೀಧರರು, ಪುಣೆಯ ಸಂಸ್ಥೆಯಲ್ಲಿ ಟೆಕ್ನಿಕಲ್ ಸಪೋರ್ಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಖಿಲ ಭಾರತ ಹಿಂದೂ ಮಹಾಸಭಾದ ಶಾಖೆಯಾದ ಪುಣೆ ನಗರದ ಹಿಂದೂ ಸಭಾ ಜೊತೆ ಇವರು ಕೈ ಜೋಡಿಸಿದ್ದಾರೆ. ಅಲ್ಲದೆ ಮತಾಂತರಗೊಂಡ ಸುಮಾರು 27 ಜನರನ್ನು ಇವರು ವಾಪಸ್ಸು ತಮ್ಮ ಧರ್ಮಕ್ಕೆ, ಮಾತೃಧರ್ಮಕ್ಕೆ ಕರೆತಂದಿದ್ದಾರೆ. ಪ್ರಸ್ತುತ ಶ್ರೀಯುತರು ವಿವೇಕಾನಂದರ ಆದರ್ಶದಂತೆ ಯುವಕರನ್ನು ತರಬೇತುಗೊಳಿಸುವಂಥ ಕುಸ್ತಿ ಕಲೆಯನ್ನು ಯುವಕರಿಗೆ ಕಲಿಸಿಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಶ್ರೀಯುತರು ಇವತ್ತು ನಮ್ಮ ಜೊತೆ ಇರೋದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಇನ್ನೂ ಅನೇಕ ಕೆಲಸಗಳನ್ನು, ಕಾರ್ಯಗಳಲ್ಲಿ ಅವರು ಪ್ರತಿನಿತ್ಯ ತೊಡಗಿಸ್ಕೊಂಡಿರ್ತಾರೆ. ಬಿಡುವಿಲ್ಲದ ಅವರ ಆ ವೇಳಾಪಟ್ಟಿಯಲ್ಲೂ ಕೂಡ ನಮ್ಮ ಜೊತೆ ಬೇರಬೇಕು ಅಂತ ಇಷ್ಟು ದೂರ ಬಂದಿರೋದು ಬಹುಶಃ ನಾವು ಸಾವರ್ಕರರಿಗೋಸ್ಕರ ಮಾಡಿದಂಥ ಕೆಲಸಕ್ಕೆ ಭಗವಂತ ನಮಗೆ ಕೊಟ್ಟಂಥ ಪ್ರತಿಫಲ ಅಂತ ನಾನು ಭಾವಿಸ್ತೀನಿ. ಇನ್ನು ನಮ್ಮ ಜೊತೆ ಇರುವಂಥ ಇನ್ನೊಬ್ಬ ಮುಖ್ಯ ಅತಿಥಿ ಶ್ರೀ ಶೈಲೇಶ್ ಶ್ರೀಕಾಂತ್ ತಿಲಕ್. ನಾವು ಮಣ್ಣಿನ ಗಣಪ ಅಂದ ತಕ್ಷಣ, ಗಣಪತಿ ಅಂದ ತಕ್ಷಣ ನಮಗೆ ಜ್ಞಾಪಕ ಆಗುವಂಥ ಇನ್ನೊಂದು ಹೆಸರು ಬಾಲಗಂಗಾಧರ ತಿಲಕ್. ಸ್ವರಾಜ್ಯ ನನ್ನ ಅಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರ್ತೀನಿ ಅಂತ ಅದ್ಭುತವಾದಂಥ ಘೋಷಣೆಯನ್ನು ಮೊಳಗಿಸಿ ಮನೆಯಲ್ಲಿ ಕೂತಿದ್ದಂಥ ಗಣಪತಿಯನ್ನು ಮನೆಯ ಹೊರಗಡೆ ತಂದು ಜಗತ್ತಿಗೆಲ್ಲ ಮಾದರಿಯಾಗೋ ಥರ ಮಾಡಿದರು. ಸ್ವತಂತ್ರ ಹೋರಾಟಗಾರರಿಗೆ ಹೊಸದೊಂದು ಆವೇಶವನ್ನು, ಹೊಸದೊಂದು ಹುಚ್ಚನ್ನು, ಹೊಸದೊಂದು ಶಕ್ತಿಯನ್ನು ಅವರು ತುಂಬಿಕೊಟ್ರು. ಅಂಥ ಮಹಾತ್ಮ ಬಹುಶಃ ನಮ್ಮ ಭಾರತೀಯ ಇತಿಹಾಸದಲ್ಲಿ ಉಗಮ ಆಗಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಸಾವರ್ಕರವರು ನಮಗೆ ಸಿಗ್ತಾ ಇರಲಿಲ್ಲ, ಸಾವರ್ಕರವರ ಗುರುಗಳವರು. ಅಂಥ ಮಹಾತ್ಮರ ಮೊಮ್ಮಗನಾಗಿರುವಂತಹ ಶ್ರೀ ಶೈಲೇಶ್ ಶ್ರೀಕಾಂತ್ ತಿಲಕ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತ ಕೋರ್ತೀನಿ. ಶೈಲೇಶ್ ಅವರು ಪುಣೆಯ ಕೇಸರಿ ದಿನಪತ್ರಿಕೆಯ, ಕೇಸರಿ ಮತ್ತು ಮರಾಠ ದಿನಪತ್ರಿಕೆ ಶುರು ಮಾಡಿದ್ದು ಬಾಲಗಂಗಾಧರ ತಿಲಕರು. ಅದೇ ಪತ್ರಿಕೆಯ ಸರ್ಕ್ಯುಲೇಷನ್ ಮ್ಯಾನೇಜರ್ ಆಗಿ ಅವರು ಕೆಲಸ ಮಾಡ್ತಾರೆ. ಮುಂಬೈನ ಕಾಲೇಜೊಂದರಲ್ಲಿ ಅವರು ಪ್ರಿಂಟಿಂಗ್ ಡಿಗ್ರಿ ಕೋರ್ಸನ್ನು ಮಾಡಿ ಪ್ರಸ್ತುತ ಕೇಸರಿ ದಿನಪತ್ರಿಕೆಯ ಸರ್ಕ್ಯುಲೇಷನ್ ಮ್ಯಾನೇಜರ್ಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಜುಡೋ ಪಟು ಕೂಡ ಆಗಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಚಿನ್ನ, ಬೆಳ್ಳಿ ಮತ್ತು ಕಂಚು ಪದಕಗಳನ್ನು ಗೆದ್ದುಕೊಂಡಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಇವರ ಜುಡೋ ಸಾಧನೆಗಾಗಿ ಶಿವಛತ್ರಪತಿ ಪ್ರಶಸ್ತಿಯನ್ನು ಕೊಟ್ಟು ಇವರನ್ನ ಗೌರವಿಸಿದೆ. ಜಪಾನ್ನ ಕೊಡಕಾನ್ ಜುಡೋ ಇನ್ಸ್ಟಿಟ್ಯೂಟ್ನಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದಿರುವಂಥ ಕೆಲವೇ ಕೆಲವು ಜನ ಸಾಹಸಗಳಲ್ಲಿ ಇವರು ಕೂಡ ಒಬ್ಬರು. ಇವರು ಅಂತಾರಾಷ್ಟ್ರೀಯ ಜುಡೋ ರೆಫರಿಯಾಗಿ ಭಾರತವನ್ನು ಪ್ರತಿನಿಧಿಸಿ ಹಲವಾರು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ನಡೆಸಿಕೊಟ್ಟಿದ್ದಾರೆ. ಇವರು ನಮ್ಮ ಜೊತೆ ಇವತ್ತು ನಮ್ಮ ಜೊತೆ ಇರುವಂಥದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಹೆಮ್ಮೆ ಅಂತ ಭಾವಿಸ್ತೀವಿ. ಬಹುಶಃ ನಾವು ಮಾಡಿದಂಥ ಮಣ್ಣಿನ ಗಣಪ ಕಾರ್ಯಕ್ರಮಕ್ಕೆ ಭಗವಂತ ಕೊಟ್ಟಿರುವಂಥ ಕೊಡುಗೆ ಇವತ್ತು ಅವರು ನಮ್ಮ ಜೊತೆ ಇರುವಂಥದ್ದು ಅಂತ ನಾನಾದರೂ ನಂಬ್ತೀನಿ. ಇವತ್ತಿನ ಕಾರ್ಯಕ್ರಮದ ಮತ್ತೊಬ್ಬರು ಅತಿಥಿ ನಮ್ಮೆಲ್ಲರ ಪ್ರೀತಿಯ ವೀಣಕ್ಕ, ವೀಣಾ ಬನ್ನಂಜೆ. ಇವರು ನಾಡಿನಾದ್ಯಂತ ಚಿರಪರಿಚಿತರಾಗಿರುವಂಥ ಆಧ್ಯಾತ್ಮಿಕ ಚಿಂತಕರಾದಂಥ ಪ್ರವಚನಕಾರರಾದ ಬನ್ನಂಜೆ ಗೋವಿಂದಾಚಾರ್ಯರವರ ಮಗಳು. ಅಷ್ಟೇ ಅಲ್ಲದೆ ನಾಡಿನಾದ್ಯಂತ ಸಾಹಿತ್ಯ ಲೋಕದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದಂಥ ಸತ್ಯಕಾಮರ ಶಿಷ್ಯೆ. ಇವರ ಕ್ಷೇತ್ರ ಆಧ್ಯಾತ್ಮ. ಈ ರೀತಿಯ ಕಾರ್ಯಕ್ರಮಗಳಿಗೆ ಅವರು ಬರೋದು ಬಹಳ ಕಡಿಮೆ. ಚಕ್ರವರ್ತಿಯನ್ನು ಹೇಳ್ತಾ ಇದ್ರು ವೀಣಕ್ಕ ಒಪ್ಕೊಂಡಿದ್ದು ಭಾಗ್ಯ ಬಹುಶಃ, ಯಾಕೆಂದರೆ ಅವರು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಬಹಳಷ್ಟು ದೂರ ಇರ್ತಾರೆ. ತಾವು ತಮ್ಮ ಊರಿನಲ್ಲಿ ಸ್ಥಾಪಿಸಿಕೊಂಡಿರುವಂಥ ಒಂದು ಸಂಸ್ಥೆಯನ್ನು ನೋಡಿಕೊಂಡು ಆ ಸಂಸ್ಥೆಯ ಮುಖಾಂತರ ಬಹಳಷ್ಟು ಜನರಿಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬಹಳಷ್ಟು ಸಮಯವನ್ನು ಬರಹ ಮತ್ತು ಚಿಂತನೆಗಳಲ್ಲೇ ಅವರು ಕಳೀತಾರೆ. ಅಂಥ ವೀಣಾ ಅಕ್ಕ ಇವತ್ತು ನಮ್ಮ ಜೊತೆ ಬಂದಿರೋದು, ಮತ್ತು ಇವತ್ತು ವಿಶೇಷವಾದಂಥ ಟಾಪಿಕ್ ವಿಶ್ವಗುರು, ಆ ವಿಶ್ವಗುರುವಿನ ಬಗ್ಗೆ ಮಾತನಾಡ್ತಾ ಇರೋದು ಕೂಡ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ಅಂತಂದೆ. ಅಕ್ಕನಿಗೆ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಮ್ಮ ನಡುವೆ ಬರಲಿರುವಂಥ ಮತ್ತೊಬ್ಬ ಅತಿಥಿ ಶ್ರೀಯುತ ಹರಿಪ್ರಕಾಶ್ ಕೋಣೆಮನೆಯವರು. ಅವರು ನಾಡಿನಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ಕಾರಣ,
ವಿಜಯವಾಣಿ ದಿನಪತ್ರಿಕೆಯನ್ನು ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ದಿನಪತ್ರಿಕೆಯಾಗಿ ಅವರು ಬೆಳೆಸಿದ್ದಾರೆ. ವಿಜಯವಾಣಿ ದಿನಪತ್ರಿಕೆಯಲ್ಲಿ ಬರುವಂಥ ಪ್ರತಿಯೊಂದು ಅಂಕಣಗಳನ್ನು ಆರಿಸಿ ಆರಿಸಿ ಈ ರೀತಿಯ ಅಂಕಣ ಬರಬೇಕು, ರಾಷ್ಟ್ರದ ಯುವಕರಿಗೆ ಮಾರ್ಗದರ್ಶಿಯಾಗಬೇಕು ಅನ್ನೋ ವಿಶೇಷ ಚಿಂತನೆಯನ್ನು ಅವರ ಪತ್ರಿಕೆಯ ಪ್ರತಿ ಪುಟದಲ್ಲೂ ಪ್ರತಿ ವರದಿಯಲ್ಲೂ ನೋಡಬಹುದು. ಬಹುಶಃ ಕನ್ನಡ ನಾಡಿನಲ್ಲಿ ಈ ಥರದೊಂದು ಪತ್ರಿಕೆಯ ಅವಶ್ಯಕತೆ ಇತ್ತು. ಅಂಥ ಪತ್ರಿಕೆಯನ್ನು ಕಟ್ಟಿ ಬೆಳೆಸುವಲ್ಲಿ ದೊಡ್ಡ ಮೊತ್ತದ ಅವರ ಕೊಡುಗೆ ಅವ್ರದ್ದಾಗಿದೆ. ಇವರು ಮೊದಲು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ತಮ್ಮ ವೃತ್ತಿಜೀವನ ಪ್ರಾರಂಭ ಮಾಡಿದರು. ಆನಂತರ ವಿಜಯ ಉಷಾ ಕಿರಣ ಅನ್ನುವಂಥ ಪತ್ರಿಕೆಯ ಹುಬ್ಬಳ್ಳಿ ಆವೃತ್ತಿಯ ಉಪಸಂಪಾದಕರಾಗಿದ್ದರು. ಈಗ ವಿಜಯವಾಣಿಯ ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿದ್ದಾರೆ. ಸದ್ಯದಲ್ಲೇ VRL ಮೀಡಿಯಾದವರು ಆರಂಭಿಸಿರುವಂಥ ಹೊಸ TV ಚಾನಲ್ನಲ್ಲಿ ಒಂದು ದೊಡ್ಡ ಹುದ್ದೆಯನ್ನು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಆಶಾದಾಯಕ ಬೆಳವಣಿಗೆ ಕೂಡ ನಮ್ಮ ಕಣ್ಮುಂದೆ ಇದೆ. ಶ್ರೀಯುತ ಹರಿಪ್ರಕಾಶ್ ಕೋಣೆ ಮನೆಯವರು ನಮ್ಮ ಜೊತೆ ಬಂದು ಸೇರಿಕೊಳ್ಳುವಂಥದ್ದು ನಮಗೆಲ್ಲರಿಗೂ ಗೌರವ ಅಂತ ನಾವು ಭಾವಿಸ್ತೀವಿ. ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ನಮ್ಮ ಸ್ಫೂರ್ತಿಯ ಕೇಂದ್ರ ಆಗಿರುವಂಥ ಚಕ್ರವರ್ತಿ ಅಣ್ಣ ಕೂಡ ಇದ್ದಾರೆ. ಮತ್ತು ಚಕ್ರವರ್ತಿ ಅಣ್ಣನ ಪರಿಚಯವನ್ನು ನಾನು ಮತ್ತೆ ಮತ್ತೆ ಮಾಡಿಸ್ತಾ ಇದ್ದರೆ ಬಹುಶಃ ಎಲ್ಲರಿಗೂ ಗೊತ್ತಿರೋದನ್ನೇ ಮತ್ತೆ ಹೇಳ್ದಂಗಾಗುತ್ತೆ. ಆದರೂ ಕೂಡ ಇವತ್ತಿನ ದಿಗ್ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಬಂದಂಥ ಹೊಸಬ್ರಿಗಾಗಲಿ ಒಂದು ಪುಟ್ಟ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಣ್ಣನ ಪರಿಚಯವನ್ನು ಮಾಡ್ತೀನಿ. ನಾನು ಚಿಕ್ಕದಾಗ ಮಾಡ್ತೀನಿ ಅಣ್ಣ. ಚಕ್ರವರ್ತಿ ಅಣ್ಣ ನಮ್ಮೆಲ್ಲರ ಮಾರ್ಗದರ್ಶಕರು. ಇವತ್ತು ನಾಡಿನಾದ್ಯಂತ ಯುವಕರು ಹಾಳಾಗ್ಬಿಟ್ಟಿದ್ದಾರೆ, ಯುವಕರು ಕೆಲಸಕ್ಕೆ ಬಾರದವರು, ಯುವಕರು ಪಾಶ್ಚಿಮಾತ್ಯ ಚಿಂತನೆಯತ್ತ ಮುಖ ಮಾಡಿದ್ದಾರೆ, ವಿವೇಕಾನಂದರು ಬೇಕಾಗಿಲ್ಲ, ಸಾವರ್ಕರ್ ಬೇಕಾಗಿಲ್ಲ, ಸ್ವತಂತ್ರ ಹೋರಾಟಗಾರನ್ನೆಲ್ಲ ಮರೆತಿದ್ದಾರೆ ಅಂತ ಹಿರಿಯರು ಚಿಂತಾಕ್ರಾಂತರಾಗಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಯುವಕರು ಬೇಕಾಗಿಲ್ಲ, ಕೆಲವೇ ಸಾವಿರದಷ್ಟು ಯುವಕರಾದರೂ ಸ್ವಾಮಿ ವಿವೇಕಾನಂದರು ಕಟ್ಟಿಕೊಟ್ಟಂಥ ಆದರ್ಶದ ಕೆಲಸವನ್ನು ನಾವು ಮಾಡ್ತೀವಿ, ನಮ್ಮ ಜೀವನದ ಕೆಲವೊಂದಷ್ಟು ಸಮಯವನ್ನು ಸಮಾಜಕ್ಕೋಸ್ಕರ ಮೀಸಲಿಡ್ತೀವಿ, ಯಾರಾದರೂ ಬ್ಲಡ್ ಬೇಕು ನಮ್ಮ ಮಗಳಿಗೆ ನಮ್ಮ ಮಗನಿಗೆ ಅಂತ ಏನಾದರೂ ಫೋನ್ ಮಾಡಿದರೆ, ನಮ್ಮ ತಂದೆಗೆ ಆಪರೇಷನ್ ಆಗ್ತಿದೆ ಬ್ಲಡ್ ಬೇಕು ಅಂತ ಕೇಳಿದ್ರೆ ಹಿಂದೂ ಮುಂದೆ ಯೋಚನೆ ಮಾಡದೆ ಆಫೀಸಿಗೆ ರಜಾ ಹಾಕ್ಕೊಂಡು ನಾವು ಬ್ಲಡ್ಡನ್ನು ಕೊಡ್ಲಿಕ್ಕೆ ನಾವು ಮುಂದೆ ಬರ್ತೀವಿ ಅನ್ನುವಂಥ ತ್ಯಾಗಮಯಿ ಯುವಕರು, ತ್ಯಾಗಮಯಿ ಯುವತಿಯರು ನಮ್ಮ ನಡುವೆ ಇವತ್ತೆಲ್ಲ ಕೂತಿದ್ದಾರೆ, ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂತಾದರೆ ಅದಕ್ಕೆ ಕಾರಣಕರ್ತರು ಚಕ್ರವರ್ತಿ ಅಣ್ಣ. ಅವರು ಮಾಡಿದಂಥ ಈ ಮಾರ್ಗದರ್ಶನವನ್ನು ನಾವು ಜೀವನ ಪರ್ಯಂತ ಜ್ಞಾಪಕದಲ್ಲಿಟ್ಕೊಳ್ತೀವಿ ಮತ್ತು ಅವರು ತೋರಿದಂಥ ದಾರಿಯಲ್ಲಿ ಮುನ್ನಡೆದು ಇನ್ನೊಂದಷ್ಟು ಜನ ನಮ್ಮ ಥರದವರೇ ಈ ದಾರಿಯಲ್ಲೇ ಮುಂದುವರಿಯೋದಕ್ಕೆ ನಾವು ಕೂಡ ಪ್ರೇರಣೆ ಕೊಡೋದಕ್ಕೆ ನಾವು ಕೂಡ ಸಹಕಾರ ಕೊಡೋದಕ್ಕೆ ಯಾವಾಗಲೂ ಸಿದ್ಧಿರ್ತೀವಿ. ಚಕ್ರವರ್ತಿ ಅಣ್ಣ ನಮ್ಮ ನಡುವೆ ಇವತ್ತಿನ ದಿನ ಕಾರ್ಯಕ್ರಮದಲ್ಲಿ ಹಾಜರಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ, ಭಾಗ್ಯದ ಸಂಗತಿ ಅಂತ ಹೇಳ್ತಾ ಅತಿಥಿಗಳ ಪರಿಚಯವನ್ನು ನಾನು ಮುಕ್ತಾಯ ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಅತಿಥಿಗಳಿಗೂ ಎಲ್ಲ ಗೆಳೆಯರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮದ ಮತ್ತೊಂದು ವಿಶೇಷವನ್ನು ನೀವು ಪರಿಚಯ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಪುಸ್ತಕದ ಬಿಡುಗಡೆ ಆಗುತ್ತೆ, ಇವತ್ತಿನ ಕಾರ್ಯಕ್ರಮದ ನಡುವೆಯೇ ಒಂದು ಪುಸ್ತಕದ ಬಿಡುಗಡೆ ಆಗುತ್ತೆ. ಆ ಪುಸ್ತಕ ಚಕ್ರವರ್ತಿ ಅಣ್ಣ ಪ್ರತಿ ವಾರ ವಿಜಯವಾಣಿ ಪತ್ರಿಕೆಯಲ್ಲಿ ಬರೀತಿದ್ದಂಥ ಅಂಕಣ ವಿಶ್ವಗುರು, ಆ ಅಂಕಣದ ಸಂಗ್ರಹ, ಅಂಕಣ ಬರಹಗಳ ಸಂಗ್ರಹ. ಈ ಅಂಕಣ ಬರಹವನ್ನು ಪುಸ್ತಕ ಯಾಕೆ ಮಾಡಬೇಕಾಗಿತ್ತು, ಅಣ್ಣಂದು ಯಾವಾಗಲೂ ವಿರೋಧ, ಅಂಕಣ ಬರಹಗಳನ್ನು ಪುಸ್ತಕಗಳನ್ನಾಗಿ ಮಾಡಬಾರ್ದು. ಯಾಕೆ ಹಂಗೆ ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಅಂಕಣ ಬರಹ ಅವತ್ತಿನ ದಿನಕ್ಕೆ ಅನುಗುಣವಾಗಿ ಅವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ತಗೊಂಡು ನಾವು ಬರೆದಿರ್ತೀವಿ. ಅವತ್ತಿನ ನಿಲುವು, ಅವತ್ತಿನ ವಿಚಾರಗಳು ಎಲ್ಲ ಕಾಲಕ್ಕೂ ಪ್ರಸ್ತುತ ಆಗುತ್ತೆ ಅಂತಿರಲ್ಲ, ಅದೊಂಥರ ಫ್ಲೋ ಆಗ್ತಾ ಇರುತ್ತೆ ವಿಚಾರಗಳು. ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಸಮಕಾಲೀನ ವಿಚಾರಗಳು ಸರಿ ಅನ್ನಿಸ್ಲಿಕ್ಕಿಲ್ಲ ಅನ್ನೋದು ಅವ್ರ ಭಾವನೆ. ಆದರೆ ವಿಶ್ವಗುರುವನ್ನು ಯಾಕೆ ಪುಸ್ತಕ ಮಾಡಬೇಕಾಯಿತು ಅಂತ ಕೇಳಿದ್ರೆ, ಇದು ಚಕ್ರವರ್ತಿ ಅಣ್ಣನ ಚಿಂತನೆಗಳಲ್ಲ ಅಥವಾ ಯಾರೋ ವ್ಯಕ್ತಿಯೊಬ್ಬರ ಚಿಂತನೆಗಳಲ್ಲ, ಇದು ಸನಾತನ ಭಾರತ ಈ ಜಗತ್ತಿಗೆ ಕೊಟ್ಟಂಥ ಆಧ್ಯಾತ್ಮಿಕ ನಿಯಮಗಳ, ಆಧ್ಯಾತ್ಮಿಕ ವಿಚಾರಗಳ ಸಂಗ್ರಹ. ಇದು ಸರ್ವಕಾಲಿಕ ಸತ್ಯ. ಹೀಗಾಗಿ ಈ ಸರ್ವಕಾಲಿಕ ಸತ್ಯವನ್ನು ಯಾವಾಗ ಬೇಕಾದರೂ ಓದ್ಕೋಬೋದು, ಯಾವಾಗ ಬೇಕಾದರೂ ಕೇಳ್ಬೋದು. ಯಾವಾಗ ನಮಗೆ ಅರ್ಹತೆ ಸಿಗುತ್ತೋ, ಯಾವಾಗ ನಮಗೆ ಆ ಜ್ಞಾನವನ್ನು ಪಡೆಯುವಂಥ ಸಂದರ್ಭ ಬರುತ್ತೋ, ಆಗೆಲ್ಲ ಆ ವಿಚಾರಗಳನ್ನು ಉಪಯೋಗಿಸ್ಕೊಳ್ಬೋದು. ಹೀಗಾಗಿ ವೇದ ಉಪನಿಷತ್ತುಗಳು ಮತ್ತು ಭಾರತದ ಸನಾತನ ಪರಂಪರೆಯಲ್ಲಿ ನಮ್ಮ ಋಷಿಮುನಿಗಳು ಅನ್ವೇಷಿಸಿದಂಥ ಹಲವಾರು ವಿಚಾರಗಳ ಕುರಿತಂತೆ ಚರ್ಚಿಸಿರುವಂಥ ಆ ವಿಚಾರ ಯಾವತ್ತಿಗೂ ಪ್ರಸ್ತುತ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಪುಸ್ತಕವನ್ನಾಗಿ ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ. ಈ ಆರ್ಟಿಕಲ್ಗಳನ್ನ ಅಣ್ಣ ಅದಕ್ಕೆ ಯಾವುದಕ್ಕೂ ಕಾಪಿರೈಟ್ಸ್ ಇಡಲ್ಲ, ಅವ್ರ ವಿಡಿಯೋಗಾಗಲಿ ಅವ್ರ ಆರ್ಟಿಕಲ್ಗಳಿಗೆ ಕಾಪಿರೈಟ್ಸ್ ಇಲ್ಲ. ಯಾರು ಬೇಕಾದರೂ ಕಾಪಿ ಮಾಡ್ಬೋದು, ಯಾರು ಬೇಕಾದರೂ ಹಂಚ್ಬೋದು. ಜಾಗೃತಿಯೇ ಪ್ರಧಾನ ಅಜೆಂಡಾ ಆಗಿರೋದ್ರಿಂದ ನಮ್ಮದು. ಹೀಗಾಗಿ ವಿಶ್ವಗುರು ಪತ್ರಿಕೆಯ ಆರ್ಟಿಕಲ್ಗಳನ್ನ ನಾನು ಸಂಗ್ರಹ ಮಾಡ್ತಾ ಇದ್ದೆ. ಅವಾಗ ವಿಜಯವಾಣಿ ಇ ಪೇಪರ್ ಬರ್ತಾ ಇತ್ತು, ಇವಾಗಲೂ ಬರುತ್ತೆ, ಇವಾಗ ಟೆಕ್ಸ್ಟ್ ಥರ ಬರುತ್ತೆ, ಅವಾಗ ಇಮೇಜ್ ಥರ ಬರ್ತಾ ಇತ್ತು. ನಾನು ಪ್ರತಿ ಇಮೇಜನ್ನು ಕೂಡ ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದ್ದೆ, ನನ್ನ ಸ್ನೇಹಿತರು ಇಟ್ಕೊಳ್ತಾ ಇದ್ರು. ಒಂದಿನ ತುಂಬ ಇಮೇಜಸ್ ಆದಮೇಲೆ, ಒಂದು 50 ಆರ್ಟಿಕಲ್ ಆದಮೇಲೆ ನಾವೆಲ್ಲ ಯೋಚನೆ ಮಾಡಿದ್ವಿ, ಇದನ್ನು ಫೇಸ್ಬುಕ್ ಯಾಕೆ ಹಾಕಬಾರ್ದು ಅಂತ. ನಾನು ಇನ್ಫ್ಯಾಕ್ಟ್ ಅಣ್ಣನ್ನು ಕೇಳಲಿಲ್ಲ, ಯಾಕೆಂದ್ರೆ ನಮಗಾಗಲೇ ಗೊತ್ತು ಅಣ್ಣ ಏನು ಹೇಳಲ್ಲ ಅಂಥೇಳಿ. ನಾವು ಅಷ್ಟು ಆರ್ಟಿಕಲ್ಗಳನ್ನು ಸಂಗ್ರಹ ಮಾಡಿ ಇಮೇಜ್ ರೂಪದಲ್ಲಿ ಫೇಸ್ಬುಕ್ನಲ್ಲಿ ಒಟ್ಟಿಗೆ ಅಪ್ಲೋಡ್ ಮಾಡಿದೆ. ಇಷ್ಟು ಆರ್ಟಿಕಲ್ಗಳು ಒಟ್ಟಿಗೆ ಸಿಗುತ್ತೆ, ಓದಿ ಅಂತ ಹೇಳಿ. ನೀವು ನಂಬೋದಿಲ್ಲ, ಒಂದು ದಿನಕ್ಕೆ
ನನ್ನ ಫೇಸ್ಬುಕ್ ಪೋಸ್ಟಲ್ಲಿ ನನ್ನ ಸ್ನೇಹಿತರ ಒಂದು 2,000-3,000 ಜನ ಇದ್ರೇನೋ, ತುಂಬ ಶೇರ್ ಆಗಲಿಕ್ಕೆ ಇನ್ನು 100-150 ಶೇರ್ ಆಗಲಿಕ್ಕೆ ಅಬ್ಬಬ್ಬಾ ಅನಿಸುತ್ತೆ 150 ಶೇರ್ಸ್ ಆದರೆ, ಅವತ್ತು ಒಂದೇ ದಿನದಲ್ಲಿ 2,000 ಹೆಚ್ಚು ಶೇರ್ಸ್ಗಳಾದವು. ನಾನು ಅದಕ್ಕೆ ಕೊಟ್ಟು ಟೈಟಲ್ ಒಂದೇ, ಜ್ಞಾನ ಇರುವುದು ಹಂಚುವುದಕ್ಕಾಗಿ ನೀವು ಶೇರ್ ಮಾಡಬಹುದು ಅಂತ. 2,000 ಶೇರ್ಸ್ ಆದವು. ಇವತ್ತಿಗೆ ಎಷ್ಟಾಗಿದೆಯೋ ಗೊತ್ತಿಲ್ಲ, ಬಹುಶಃ ವಿಶ್ವಗುರು ಆ ಆರ್ಟಿಕಲ್ನ ಜನಪ್ರಿಯತೆ ಮತ್ತು ಆ ಆರ್ಟಿಕಲ್ನ ಓದಬೇಕು ಅನ್ನುವಂಥ ಹಂಬಲ ನಾಡಿನ ಜನತೆಗೆ ಅಷ್ಟಿತ್ತು ಅಂತ ಕಾಣುತ್ತೆ. ಹೀಗಾಗಿ ಅವತ್ತು ಕೂಡ ನಂಗೆ ಆಶ್ಚರ್ಯ ಆಯಿತು, ಬಹುಶಃ ಇವತ್ತು ಪುಸ್ತಕ ರೂಪದಲ್ಲಿ ಬಂದಿರೋದರಿಂದ ನಾಡಿನ 1,000 ಜನ ಓದುಗರು ಅದನ್ನು ಓದ್ತಾರೆ, ತನ್ಮೂಲಕ ಭಾರತದ ಹಿರಿಮೆ ಗರಿಮೆಗಳನ್ನು ಅರ್ಥ ಮಾಡಿಕೊಂಡು ಈ ದೇಶಕ್ಕೋಸ್ಕರ ದುಡಿಯುವಂಥ ಸಂಕಲ್ಪ ಮಾಡ್ತಾರೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನ ಆಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಪ್ರೀತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ.